ನನ್ನ ಆತ್ಮೀಯ ಸ್ನೇಹಿತರು ಜಗದೀಶ್ ಶೆಟ್ಟರು, ಅವರ ಅಪ್ಪ ಕೂಡ ಬಿ ಜೆ ಪಿಯಲ್ಲೇ ಇದ್ದವರು, ಜನಸಂಘದ ಕಾಲದಿಂದ ಬಂದವರು. ಹಿಂದುತ್ವದ ರಕ್ತ ಅವ್ರ ಮೇಲೆ ಹರಿತಾ ಇದೆ. ಏನೋ ಮೇಲೆ ಮೇಲೆ ಸ್ವಲ್ಪ ಹೇಳಲೇಬೇಕು, ಕಾಂಗ್ರೆಸ್ ಸೇರೋದಕ್ಕೆ ಹೇಳ್ತಾರೆ, ಇನ್ನೊಂದು ಸ್ವಲ್ಪ ದಿನಕ್ಕೆ ನಮ್ಮ ಹತ್ರನೇ ಬರ್ತಾರೆ, ಇದೇ ಮಾತು ಹೇಳ್ತಾರೆ. ಇವತ್ತು ದೇಶದಲ್ಲಿ ಕಾಂಗ್ರೆಸ್ ತಂದು ರಿಪೇರಿ ಮಾಡೋಕ್ಕಾಗಲ್ಲ. ನಾನು ಹೇಳೋದಲ್ಲ, ಜಗದೀಶ್ ಶೆಟ್ಟರ್ ಹತ್ರ ಬೇಕಾದ ಖಾಸಗಿಯಾಗಿ ಕೇಳಿ ನೀವು, ಎಲ್ಲಿದೆ ದೇಶದಲ್ಲಿ ಕಾಂಗ್ರೆಸ್ ಕರ್ನಾಟಕ ಬಿಟ್ಟರೆ? ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಹುಡುಕ್ಬೇಕಷ್ಟೇ. ಮುಂಚೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಕಾಂಗ್ರೆಸ್ಸಿನ ಬಿ ಫಾರಂ ತೊಗೊಂಬಂದರೆ ಗೆದ್ದ ಅಂತ. ಮುಂಚೆ ಬಿ ಜೆ ಪಿಯಿಂದ ಟಿಕೆಟ್ ತೊಗೊಂಡ್ರೆ ನೂರಕ್ಕೆ ನೂರು ಸೋತ ಅಂತ. ಹೌದಾ? ಇದು ಉಲ್ಟಾ. ಈಗ ಇಡೀ ದೇಶದಲ್ಲಿ ಬಿ ಜೆ ಪಿ ಎಲ್ಲೇ ಟಿಕೆಟ್ ತೊಗೊಂಡ್ರು ಕೂಡ ನಾವು ಗೆಲ್ತೀವಿ, ಕಾಂಗ್ರೆಸ್ ಟಿಕೆಟ್ ತೊಗೊಂಡ್ರೆ ಸೋಲ್ತೀವಿ ಅನ್ನೋಂಥ ವಾತಾವರಣ ದೇಶದಲ್ಲೇ ಇದೆ. ಭಾಳ ರಾಜ್ಯದಲ್ಲಿ ಇವತ್ತಿಲ್ಲ ಕಾಂಗ್ರೆಸ್ ಹುಡುಕಿ ತೆಗಿಬೇಕು. ಹಾಗಾಗಿ ಕಾಂಗ್ರೆಸ್ ಹೋಗಿದ್ದಕ್ಕೆ ಮತ್ತೆ ಹೋಗಿದ್ದಕ್ಕಾರು ಜಗದೀಶ್ ಶೆಟ್ಟರು ಇಲ್ಲ, ಬಿ ಜೆ ಪಿ ಭಾಳ ಅಭಿವೃದ್ಧಿಯಲ್ಲಿದೆ, ದೇಶ ಅದೇ ಮತ್ತೆ ಆಳುತ್ತೆ ಅಂತ ಜಗದೀಶ್ ಶೆಟ್ಟರು ಹೇಳೋಕ್ಕಾಗತ್ತೇನು? ಬಿ ಜೆ ಪಿ ಬಂದ ಮೇಲೆ ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ, ಏನು ಹೇಳ್ಬೇಕು ಹೇಳ್ತಾರೆ. ನನಗಂತೂ ಇದೆ, ನನಗಂತೂ ಇದೆ. ನಾನು ಅವರು ಆತ್ಮೀಯರು, ಮುಂಚೆಯಿಂದನೂ ಒಟ್ಟಿಗೆ ಕೆಲಸ ಮಾಡಿದವರು. ಹಾಗೆ ಅವ್ರು ಬಂದರೆ ಸ್ವಲ್ಪ ಸಂತೋಷ. ಅವ್ರ ಅಪ್ಪ ನಾನು ಹೇಳಿದ್ನಲ್ಲ, ಅವ್ರ ತಂದೆಯವರ ಬೀಜ ಹಾಕಿದ್ದು ಭಾರತೀಯ ಜನತಾ ಪಾರ್ಟಿ, ಭಾರತೀಯ ಜನಸಂಘಕ್ಕೆ. ಈ ರಾಜ್ಯದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಮೇಯರ್ ಆದವರು, ಹಿಂದುತ್ವ ಬಿಟ್ಟು ಅವರು. ನಾನು ಅವ್ರು ಕಾಂಗ್ರೆಸ್ಗೆ ಹೋದಾಗ ತುಂಬ ನೋವಾಗಿತ್ತು, ಅದಕ್ಕೆ ಒಂದು ಬಹಿರಂಗ ಪತ್ರವನ್ನು ಬರೆದಿದ್ದೆ ನಾನು ನೆನ್ನೆ ಮೊನ್ನೆ ಮೊನ್ನೆ ಅಸೆಂಬ್ಲಿನಲ್ಲಿ. ಹಿಂದುತ್ವದ ಬಗ್ಗೆ, ಮತಾಂತರದ ಬಗ್ಗೆ, ಗೋಹತ್ಯೆ ನಿಷೇಧದ ಬಗ್ಗೆ ಅಷ್ಟು ಜೋರಾಗಿ ಮಾತಾಡಿದ್ರಿ. ನಿಮ್ಮ ತಂದೆಯವರು ಇವತ್ತು ಸ್ವರ್ಗದಲ್ಲಿದ್ದಾರೆ, ನೀವು ಕಾಂಗ್ರೆಸ್ಗೆ ಹೋದರೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ಆಗುತ್ತಾ? ಮತ್ತು ನೀವು ಕಾಂಗ್ರೆಸ್ಗೆ ಹೋದ್ಮೇಲೆ ಈ ಗೋಹತ್ಯೆ ನಿಷೇಧದ ಬಗ್ಗೆ, ಮತಾಂತರದ ಬಗ್ಗೆ ನೀವು ಏನು ಮಾತಾಡ್ತೀರಿ? ಉತ್ತರ ಕೊಟ್ಟಿಲ್ಲ ನನಗೆ ಅವರು. ನಾಳೆ ಇಲ್ಲೇನು ಬಂದರೆ ಕೇಳಿ, ಯಾವಾಗ ಬೇಕಾದ್ರೂ ಬರ್ಬೋದು. ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಸ್ವಾತಂತ್ರ್ಯ ಇದೆ, ಎಲೆಕ್ಷನ್ ತನಕನೇ ಯಾಕೆ ಕಾಯಬೇಕು? ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.